ಚಳಿಯಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಅಂಡ್ ಈ ಚಳಿಯಲ್ಲಿ ನಮ್ಮ ಜೊತೆಗಿದೆ ಒಂದು ಸೂಪರ್ ಆಗಿರುವಂಥ ಸ್ಕೂಟರ್ಸ್, ಅದು ಬೇರೆ ಯಾವುದೂ ಅಲ್ಲ, ಹೀರೋ ಅನ್ನೋ ಝೂಮ್ ಅನ್ನೋಂಥ ಒಂದು ಸ್ಕೂಟರ್ ಇದು. ಸೊ ಇವತ್ತು ನಮ್ಮ ಜೊತೆ ಇದೆ ಈ ಒಂದು ಸ್ಕೂಟರ್. ಆ್ಯಂಡ್ ಇವತ್ತು ಈ ವಿಡಿಯೋದಲ್ಲಿ ನೆನ್ನೆಷ್ಟೇ ಲಾಂಚ್ ಆಗಿರುವಂಥ ಸ್ಕೂಟರ್ ಇದು. ಆ್ಯಂಡ್ ಇದರ ಒಂದು ಫಸ್ಟ್ ವಾಕ್ ಅರೌಂಡ್ ವಿಡಿಯೋ ನಾವು ಹಾಕಿದ್ದೀವಿ ಆಲ್ರೆಡಿ ನಮ್ಮ ಚಾನಲಲ್ಲಿ. ಆ್ಯಂಡ್ ನಿಮಗೆ ಅದು ನೋಡಬೇಕಾದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀವಿ. ಆ್ಯಂಡ್ ಇವತ್ತು ಈ ಒಂದು ಬೈಕ್ನ ಸ್ಪೆಕ್ಸ್ ಏನು, ಇದರ ಪ್ರೈಸ್ ಏನು, ಆ್ಯಂಡ್ ಇದರ ಒಂದು ಬೇರೆ ಬೇರೆ ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಸ್ಕೂಟರ್ ಬಗ್ಗೆ ನಾವು ಫ್ರಂಟ್ ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ನೀವು ಫ್ರಂಟಲ್ಲಿ ನೋಡುವಾಗ ನಿಮಗೆ ಇಲ್ಲೊಂದು ಫ್ಲೈ ಸ್ಕ್ರೀನ್ ಸಿಗುತ್ತೆ ಇಲ್ಲಿ. ಸೊ ಇದ್ರ ಮೇಲೆ 14 ಅಂತ ನಂಬರ್ ಹಾಕಿದ್ದಾರೆ. ಆಕ್ಚುಲಿ ಈ ಒಂದು ಸ್ಕೂಟಿಲಿ ಈ ನಂಬರ್ ಸಿಗಲ್ಲ, ಬಟ್ ಇದು ಮೀಡಿಯಾ ಗಾಡಿ ಆಗಿರೋದ್ರಿಂದ ಅವರಿಗೆ ಆ ಒಂದು ಕೌಂಟಿಗೋಸ್ಕರ ಈ ಒಂದು 14 ಅಂತ ನಂಬರ್ ಇಟ್ಟಿದ್ದಾರೆ. ಸೊ ನೀವು ಗಾಡಿ ತೊಗೊಳ್ಳುವಾಗ ಇದ್ರಲ್ಲಿ 14 ಅಂತ ನಂಬರ್ ಬರಲ್ಲ, ನೀವು ಬೇಕಾದ್ರೆ ಆಮೇಲೆ ಹಾಕ್ಸ್ಕೊಬೋದು ಅಷ್ಟೇ. ಸೊ ಇಲ್ಲಿ ನಿಮಗೆ ಈ ಒಂದು ವಿಂಡ್ ಸ್ಕ್ರೀನಲ್ಲಿ ಈ ಒಂದು ಫ್ಲೈ ಸ್ಕ್ರೀನಲ್ಲಿ ನಿಮಗೆ 4 ಬೋಲ್ಟ್ ಸಿಗುತ್ತೆ. ಸೊ ಇದನ್ನ ನೀವು ತೆಗೆದು ಬೇರೆ ಬೇಕಾದ್ರೆ ಆಲ್ಟರ್ ಮಾಡ್ಕೊಬೋದು, ಅಂದರೆ ಬೇರೆ ಒಂದು ಫ್ಲೈ ಸ್ಕ್ರೀನ್ ಇಟ್ಕೊಬೋದು ಇದರಲ್ಲಿ. ಸೊ ಇನ್ನು ಇದರ ಒಂದು ಕಲರ್ ಆಪ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ 5 ಕಲರ್ ಆಪ್ಷನ್ ಸಿಗುತ್ತೆ. ಆ್ಯಂಡ್ ಇದರ ವೇರಿಯಂಟ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ 3 ವೇರಿಯಂಟ್ ಸಿಗುತ್ತೆ. LX, VX ಆ್ಯಂಡ್ ZX ಅಂತ 3 ವೇರಿಯಂಟಲ್ಲಿ ನಿಮಗೆ ಒಂದು ಸ್ಕೂಟರ್ ಸಿಗುತ್ತೆ. ಸೊ ಮೊದಲಿಗೆ ನಾನು ಆವಾಗಲೇ ಹೇಳಿದಂಗೆ ಇದರ ಫ್ಲೈ ಸ್ಕ್ರೀನ್ ಆಯಿತು. ನೆಕ್ಸ್ಟ್ ನಿಮಗೆ ಇಲ್ಲಿ ಅದರ ಸ್ವಲ್ಪ ಕೆಳಗಡೆ ನಿಮಗೆ ಇಲ್ಲೊಂದು ಹೀರೋದ ಲೋಗೋ ಸಿಗುತ್ತೆ, 3D ಲೋಗೋ ನಿಮಗೆ ಇಲ್ಲೊಂದು ಸಿಗುತ್ತೆ. ಆ್ಯಂಡ್ ಜೊತೆಗೆ ನಿಮಗೆ ಈ ಒಂದು ಇಂಡಿಕೇಟರ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಇಂಡಿಕೇಟರ್ನ ಪ್ಲೇಸ್ ಮಾಡಿರೋಂಥ ಈ ಒಂದು ಜಾಗ ತುಂಬ ಅಗ್ರೆಸಿವ್ ಆಗಿ ತುಂಬ ಸ್ಪೋರ್ಟಿ ಲುಕ್ಕನ್ನು ಇದ್ಕೊಡುತ್ತೆ. ಬಟ್ ನಿಮಗೆ ಇನ್ನೊಂದು ವಿಷಯ ನೀವು ಇಲ್ಲಿ ಮೈನ್ ಆಗಿ ನೋಡಬೇಕಾಗಿರೋದು ಅಂದರೆ ನಿಮಗೆ ಇದರಲ್ಲಿ LED ಇಂಡಿಕೇಟರ್ ಸಿಗಲ್ಲ, ನಿಮಗೆ ಇದರಲ್ಲಿ ಹ್ಯಾಲೋಜಿನ್ ಇಂಡಿಕೇಟರ್ ಸಿಗುತ್ತೆ. ಇನ್ನು ಮೈನ್ ಆಗಿ ನಾ ಈ ಬೈಕ್ನ ಲೈಟ್ ಬಗ್ಗೆ ಮಾತಾಡಬೇಕು, ಅವರ ಮೈನ್ USP-ನೇ ಅದು. ಆ್ಯಂಡ್ ಈ ಲೈಟ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಇಲ್ಲಿ HF-ನ ಒಂದು DRL ಸಿಗುತ್ತೆ. ಸೊ ನಾನು ಜಸ್ಟ್ ನಾನು ಆನ್ ಮಾಡಿ ತೋರಿಸ್ತೀನಿ. ಸೊ ಆನ್ ಮಾಡಿದಾಗ ಅದು ಈ ರೀತಿ ಅನ್ಸುತ್ತೆ, ನಿಮಗೆ ನೈಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಆ್ಯಂಡ್ ನಿಮಗೆ ಅದ್ರ ಪಕ್ಕ ನಿಮಗೆ ಇಲ್ಲೊಂದು ಏರ್ ಬೆಂಡ್ಸ್ ಥರ ಇರುವಂಥ ಒಂದು ಡಿಸೈನ್ ಕೊಟ್ಟಿದ್ದಾರೆ, ಅದು ವರ್ಕಿಂಗ್ ಅಲ್ಲ, ಫೇಕ್ ಆಗಿರುವಂಥದ್ದು. ಆ್ಯಂಡ್ ನಿಮಗೆ ಇನ್ನು ಇದ್ರ ಲೈಟ್ ಬಗ್ಗೆ ಮಾತಾಡಬೇಕು, ನಿಮಗೆ ಇಲ್ಲಿ ಪ್ರೊಜೆಕ್ಟ್ ಲೈಟ್ ಸಿಗುತ್ತೆ, ನಿಮಗೆ LED ಪ್ರೊಜೆಕ್ಟ್ ಲೈಟ್ ಸಿಗುತ್ತೆ. ಆ್ಯಂಡ್ ಜೊತೆಗೆ ನಿಮಗೆ ಹೈ ಬೀಮ್ನ ಲೈಟ್ ಕೂಡ ಇದ್ರ ಮೇಲ್ಗಡೆ ಸೈಡಲ್ಲಿ ಸಿಗುತ್ತೆ. ಸೊ ಇದಿಷ್ಟು ಲೈಟಿನ ಬಗ್ಗೆ. ಆ್ಯಂಡ್ ಇನ್ನೊಂದು ಮೈನ್ ಆಗಿರೋ ವಿಷಯ ಏನು ಅಂದರೆ ಇದರ ಲೈಟಿಂಗ್ ಬಗ್ಗೆ ಮಾತಾಡುವಾಗ ನಿಮಗೆ ಇಲ್ಲಿ ಕಾರ್ನರಿಂಗ್ ಲೈಟ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸೆಗ್ಮೆಂಟಲ್ಲಿ 110cc ಈ ಒಂದು ಸ್ಕೂಟರ್ನ ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಈ ಒಂದು ಸ್ಕೂಟಿಗೆ ಕಾರ್ನರಿಂಗ್ ಲೈಟ್ ಸಿಗುತ್ತೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ನೀವು ಮಿನಿಮಮ್ 10 km ಸ್ಪೀಡಲ್ಲಿರುವಾಗ ಒಂದು 6-7 degrees ನೀವು ಈ ರೀತಿ ಬಾಗ್ದಾಗ ನಿಮಗೆ ನೀವು ಯಾವ ಕಡೆ ಬಾಗ್ತಿರೋ, ಲೆಫ್ಟಿಗಾದ್ರೆ ಲೆಫ್ಟಿಗೆ, ರೈಟಿಗಾದ್ರೆ ರೈಟಿಗೆ, ನೀವು ಯಾವ ಕಡೆ ಬಾಗ್ತಿರೋ ಅಲ್ಲಿ ನಿಮಗೆ ಈ ಒಂದು ಲೈಟ್ ಆನ್ ಆಗುತ್ತೆ. ಸೊ ನಿಮಗೆ ಏನಾಗುತ್ತೆ ಅಂದರೆ ನೀವು ರೈಡ್ ಮಾಡುವಾಗ ನಿಮ್ಮ ಆ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಈ ಮೈನ್ ಹೆಡ್ಲೈಟಲ್ಲಿ ಸಿಗುವಂಥ ಒಂದು ಲೈಟ್ ಬಿಟ್ಟು ನಿಮಗೆ ಕಾರ್ನರಿಗೆ ಹೋದಾಗ ಈ ಒಂದು ಕಾರ್ನರಿಂಗ್ ಲೈಟ್ ಇಲ್ಯುಮಿನೇಟ್ ಆಗೋದಿರೋದ್ರೆ ನಿಮಗೆ ಆ ಸೈಡಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದಿಷ್ಟು ಇದರ ಒಂದು ಲೈಟ್ ಬಗ್ಗೆ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನಿಮಗೆ XOOM ಅನ್ನೋಂಥ ಒಂದು ಸಣ್ಣ ಒಂದು ಸ್ಟಿಕ್ಕರ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಿಟ್ಟರೆ ನಿಮಗೆ ಈ ಸ್ಕೂಟರ್ಲ್ಲಿ ಝೂಮ್ ಅನ್ನೋಂಥದ್ದು ಆ ಸೈಡಲ್ಲಿ ಸಿಗುತ್ತೆ. ಇದಿಷ್ಟು ಇದರ ಒಂದು ಫ್ರಂಟ್ ಬಗ್ಗೆ. ಆ್ಯಂಡ್ ನಿಮಗೆ ಇನ್ನೂ ಬೇರೆ ಏನು ಸಿಗುತ್ತೆ ಅಂದರೆ ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಸೊ ಡಿಸ್ಕ್ ಬ್ರೇಕ್ ಇಲ್ಲಿ ನೋಡ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ ಸೈಡಲ್ಲಿ ರಿಫ್ಲೆಕ್ಟರ್ ಸಿಗುತ್ತೆ, 90x90 ಒಂದು ಟೈರ್ ಸಿಗುತ್ತೆ. ಸೊ 12-inch ಆ ಒಂದು ಟೈರ್ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಇದಿಷ್ಟು ಇದರ ಒಂದು ಫ್ರಂಟ್ ಬಗ್ಗೆ. ಆ್ಯಂಡ್ ನಾವು ಹಾಗೆ ಸೈಡಿಗೆ ಹೋಗೋಣ. ಸೈಡಿಗೆ ಹೋದಾಗ ನನಗೆ ಮೈನಾಗಿ ಎದ್ದು ಕಾಣುವಂಥ ವಿಷಯ ಏನೋ ಇದರಲ್ಲಿ ಝೂಮ್ ಅನ್ನೋಂಥ ಇಲ್ಲೊಂದು ಲೋಗೋ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಣ್ತಿದೆಯಲ್ಲ ಇದು. ಸೊ ಇದು ಆ್ಯಕ್ಚುಲಿ ಇದರ ಇನ್ನೊಂದು ವಿಷಯ ಏನಂದರೆ ಟಾಪ್ ವೇರಿಯಂಟಲ್ಲಿ ಮಾತ್ರ ನಿಮಗೆ ಈ ಒಂದು 3D ಪ್ರಿಂಟ್ನ ಈ ಒಂದು ಲೋಗೋ ಸಿಗುತ್ತೆ. ಸೊ ನಿಮಗೆ ಆ್ಯಂಡ್ ಮಿಡ್ ಆ್ಯಂಡ್ ಬೇಸಲ್ಲಿ ನಿಮಗೆ ಜಸ್ಟ್ ಸ್ಟಿಕ್ಕರ್ ಅಷ್ಟೇ ಸಿಗುತ್ತೆ, ಎಕ್ಸ್ಟ್ರಾಕ್ ಅನ್ನೋಂಥ ಬ್ಯಾಡ್ಜಿಂಗ್ ಕೂಡ ಅಲ್ಲಿ ಸಿಗಲ್ಲ. ಆ್ಯಂಡ್ ಇನ್ನು ಇದರ ರೇರ್ ಎಂಡಿಗೆ ಬಂದು ಮಾತಾಡೋದಾದರೆ ರೇರಲ್ಲಿ ನಿಮಗೆ ಮುಂದ್ಗಡೆ ಸಿಗುವಂಥ H-shape-ನ DRL ಏನಿದೆ ಅದೇ ಶೇಪ್ನ ಒಂದು ಟೈಲ್ ಲೈಟ್ ಕೂಡ ಇಲ್ಲಿ ಸಿಗುತ್ತೆ. ಸೊ ರಾತ್ರಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಒಂದು ಕತ್ತಲಲ್ಲಿ ಎದ್ದು ಕಾಣುತ್ತೆ ಇದು. ಆ್ಯಂಡ್ ಅದ್ರ ಕೆಳಗಡೆ ನಿಮಗೆ ಇಲ್ಲೊಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಅಗೇನ್ ನಿಮಗೆ ಇಲ್ಲೊಂದು ಇಂಡಿಕೇಟರ್ಸ್ ಕೊಟ್ಟಿರೋದೇನಿದೆ ಅದು ನಿಮಗೆ ಹ್ಯಾಲೋಜಿನಲ್ಲಿ ಸಿಗುತ್ತೆ. ಸೊ ಇದಿಷ್ಟು ಇದರ ಒಂದು ರೇರ್ ಸೈಡ್. ಆ್ಯಂಡ್ ನಿಮಗೆ ಇಲ್ಲಿ ಹೀರೋ ಒಂದು ಲೋಗೋ ಕೊಟ್ಟಿದ್ದಾರೆ. ಸೊ ಇನ್ನು ಇದರ ಒಂದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಸೊ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಟಿಪಿಕಲ್ ಆಗಿ ಓಪನ್ ಮಾಡೋ ಥರ ಇಲ್ಲಿ ಕೀ ಹಾಕಿ ಇದು ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದಾಗ ನಿಮಗೆ ಇಲ್ಲೊಂದು ಫುಲ್ ಸೈಜ್ ಹೆಲ್ಮೆಟ್ ಇಡೋಕೆ ಸಾಧ್ಯ ಆಗುವಂಥ ಒಂದು ಬೂಟ್ ಸ್ಪೇಸ್ ನಮಗೆ ಸಿಗುತ್ತೆ. ನಿಮಗೆ ಇಲ್ಲಿ ಫಸ್ಟ್ ಏಡ್ ಕಿಟ್ ಸಿಗುತ್ತೆ, ನಿಮಗೆ ಇಲ್ಲಿ ಟೂಲ್ ಕಿಟ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಇದು ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಬೂಟ್ ಲೈಟ್ ಆನ್ ಆಗುತ್ತೆ. ಸೊ ಈ ಬೂಟ್ ಲೈಟಿನ ಆಪ್ಷನ್ ಏನಿದೆ ಇದು ನಿಮಗೆ ಟಾಪ್ ವೇರಿಯಂಟಲ್ಲಿ ಮಾತ್ರ ಸಿಗುತ್ತೆ. ಆ್ಯಂಡ್ ಮಿಡ್ ಆ್ಯಂಡ್ ಬೇಸ್ ವೇರಿಯಂಟಲ್ಲಿ ನಿಮಗೆ ಈ ಒಂದು ಆಪ್ಷನ್ ಸಿಗಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ನಿಮಗೆ ಇಲ್ಲಿ 5.2 liter ಒಂದು ಪೆಟ್ರೋಲ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಇದನ್ನು ಇಲ್ಲೇ ಕೊಟ್ಟಿರೋದ್ರಿಂದ ಏನಾಗುತ್ತೆ, ನೀವು ಪ್ರತಿ ಸಲ ಪೆಟ್ರೋಲ್ ಹಾಕುವಾಗ ಇಳಿದು ಕೀ ಓಪನ್ ಮಾಡಿ ಬೂಟ್ ಓಪನ್ ಮಾಡಿ ಆಮೇಲೆ ನೀವು ಆ ಒಂದು ಪೆಟ್ರೋಲ್ ಟ್ಯಾಂಕನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಅದು ಇಲ್ಲೆಲ್ಲರೂ ಕೊಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಓಕೆ ನೋ ಪ್ರಾಬ್ಲಮ್. ಸೊ ಇದಿಷ್ಟು ಇದರ ಒಂದು ಬೂಟ್ ಸ್ಪೇಸ್ ಬಗ್ಗೆ. ನೆಕ್ಸ್ಟ್ ನಾವು ಇದರ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಸೊ ಸ್ಟೋರೇಜ್ ಸ್ಪೇಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಾವು ಬೇರೆ ಒಂದು ವೆಹಿಕಲ್ಗೆ ಕಂಪೇರ್ ಮಾಡಿದಾಗ ತುಂಬ ಚೆನ್ನಾಗಿ ನೀವಿಲ್ಲಿ ಸಣ್ಣ ಸಣ್ಣ ಐಟಮ್ನ ಇಟ್ಕೊಂಡು ಹೋಗ್ಬೋದು, ಫೋನ್ ಆಗಿರ್ಬೋದು, ಇಲ್ಲ ಸಡನ್ನಾಗಿ ಏನಾದರೂ ಬೇಕಾದ್ರೆ ನೀವು ಇಲ್ಲಿ ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ತುಂಬ ಇದು ಆಳದಲ್ಲಿದೆ. ಸೊ ಹಾಗಾಗಿ ನೀವು ಅಷ್ಟು ಈಸಿಯಾಗಿ ಒಂದು ಹಂಪ್ ಬಂದರೆ ಜಂಪ್ ಆದಾಗ ಏನು ಅಲ್ಲಿಂದ
ಕಾಲ್ ಎಲ್ಲ ಮಾಡುವಾಗ ಅದರದ್ದು ಕಾಲ್ ನೋಟಿಫಿಕೇಶನ್, ಮಿಸ್ಡ್ ಕಾಲ್ ನೋಟಿಫಿಕೇಶನ್ ಆ್ಯಂಡ್ ನಿಮಗೆ ಎಸ್ ಎಮ್ ಎಸ್ ಅಲರ್ಟ್ ಎಲ್ಲ ನಿಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನು ಇದು ರೈಡ್ ಮಾಡೋಕ್ಕೆ ಹೇಗಿದೆ ಅಂತ ನೋಡೋದು. ಸೊ ರೈಡಿಂಗ್ ಬಗ್ಗೆ ಮಾತಾಡುವಾಗ ಜಸ್ಟ್ ಇದು ಸೀಟಿಂಗ್ ಪೊಸಿಷನ್ ಇದು. ಸೊ ಇನ್ನೊಂದು ವಿಷಯ ಏನು ಅಂದರೆ ನನಗೆ ಓಕೆ, ಬಟ್ ಇನ್ನೂ ಒಂದು ಸಿಕ್ಸ್ ಫೀಟ್ ಎಲ್ಲ ಸಿಕ್ಸ್ ಫೀಟ್ ಅಬೌವ್ ಸಿಕ್ಸ್ ಫೀಟ್ ಇರೋರಿಗೆ ಅವರ ನೀ ಏನಿದೆ ಅದು ಈ ರೀತಿ ಬೆಂಡ್ ಮಾಡುವಾಗ ಇದಿಲ್ಲಿ ತಾಗುತ್ತೆ. ಸೊ ಅದಕ್ಕೋಸ್ಕರ ಅವರು ಸ್ವಲ್ಪ ಹಿಂದೆ ಕೂತ್ಕೋಬೇಕಾಗುತ್ತೆ. ಬಟ್ ಹಿಂದೆ ಕೂತ್ಕೊಂಡಾಗ ಆ ಒಂದು ರೈಡಿಂಗ್ ಕಂಫರ್ಟ್ ಚೆನ್ನಾಗಿರಲ್ಲ, ಆ್ಯಂಡ್ ಹಿಂದ್ಗಡೆ ಪಿಲಿಯನ್ ಇರೋದ್ರಿಂದ ಅವರಿಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದೊಂದು ಈ ಸ್ಪೇಸ್ ಬಗ್ಗೆ, ಇಲ್ಲಿ ಸ್ಟೋರೇಜ್ ಸ್ಪೇಸ್ ಬಂದಿರೋದ್ರಿಂದ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದು ಆ್ಯಾವ್ರೇಜ್ ಇಂಡಿಯನ್ಗೆ ಆರಾಮಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇನ್ನು ಇದರ ಒಂದು ಎಂಜಿನ್ ಸ್ಪೆಕ್ ಬಗ್ಗೆ ಮಾತಾಡಬೇಕಾದ್ರೆ 110cc ಎಂಜಿನ್ ಒಂದು ಸಿಗುತ್ತೆ ನಮಗೆ ಇದರಲ್ಲಿ. ಆ್ಯಂಡ್ ಇದರ ಪವರ್ ಫೋಕಸ್ ಬಗ್ಗೆ ಮಾತಾಡಬೇಕಾದ್ರೆ 8.7 nm ನ್ಯೂಟನ್ ಮೀಟರ್ ಟಾರ್ಕ್ ನಮಗೆ ಸಿಗುತ್ತೆ. ಆ್ಯಂಡ್ ನಿಮಗೆ 8.05 ಒಂದು ನಿಮಗೆ ಇದರಲ್ಲಿ ಹೆಚ್ ಪಿ ಪವರ್ ಕೂಡ ಸಿಗುತ್ತೆ. ಸೊ ಇದಿಷ್ಟು ಇದರ ಒಂದು ಎಂಜಿನ್ ಸ್ಪೆಕ್ ಬಗ್ಗೆ. ಆ್ಯಂಡ್ ಇನ್ನು ಇದು ಓಡಿಸೋಕೆ ಹೇಗಿದೆ ಅಂದರೆ ನಾವು ಅಲ್ಲಿ ಇದನ್ನ ರೈಡ್ ಮಾಡಿ ನೋಡಿದ್ವಿ. ಸೊ ಇದರ ಟಾಪ್ ಸ್ಪೀಡೆಲ್ಲ ರೀಚ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮಗೆ ಕೊಟ್ಟಿರೋಂಥ ಒಂದು ಈ ಒಂದು ಟ್ರಾಫಿಕಲ್ಲೆಲ್ಲ ಟಾಪ್ ಸ್ಪೀಡೆಲ್ಲ ಚೆಕ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಸಪ್ರೇಟ್ ಆಗಿರೋಂಥ ಪ್ರೈವೇಟ್ ಏರಿಯಾದಲ್ಲಿ ಮಾಡಬೇಕಷ್ಟೇ. ಆ್ಯಂಡ್ ಯಾ, ಈಸಿಯಾಗಿ 80-85 ನಿಮಗೆ ಆರಾಮಾಗಿ ರೀಚ್ ಆಗುತ್ತೆ ಈ ಒಂದು ಗಾಡಿ. ಆ್ಯಂಡ್ ತುಂಬ ತುಂಬ ಲೈಟ್ ವೆಯ್ಟಲ್ಲಿದೆ. ಸೊ ಹಾಗಾಗಿ ನಿಮಗೆ ತುಂಬ ಅಜೈಲ್ ಆಗಿ ಆರಾಮಾಗಿ ಇದನ್ನ ಟ್ರಾಫಿಕಲ್ಲೆಲ್ಲ ರೈಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದರ ಕಾಂಪಿಟೇಟರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಆ್ಯಕ್ಟಿವಾ, ಡಿಯೋ ಆ್ಯಂಡ್ ನಿಮಗೆ ಇನ್ನು ಜುಪಿಟರ್ ಏನಿದೆ ಆ ಒಂದು CCA ಸೆಗ್ಮೆಂಟ್ನ ಒಂದು ಕಾಂಪಿಟೇಟರ್ ಇದು ಅಂತ ಹೇಳ್ಬೋದು. ನೋಡಬೇಕಿದು ಹೇಗೆ ಯಾವ ರೀತಿ ಜನರ ಗಮನ ಸೆಳೆಯುತ್ತೆ ಅಂತ. ಮೇಯ್ನಾಗಿ ಇದನ್ನ ಹೀರೋದವರು ಹೇಳಿರೋ ಪ್ರಕಾರ ಯೂತ್ಸ್ನ ಟಾರ್ಗೆಟ್ ಮಾಡಿ ಈ ಒಂದು ಸ್ಕೂಟರ್ನ ತಂದಿದ್ದಾರೆ. ನಿಮಗೆ ಇನ್ನು ಈ ಒಂದು ಸ್ಕೂಟರ್ನ ಮೈಲೇಜ್ ಬಗ್ಗೆ ಮಾತಾಡಬೇಕಾದ್ರೆ ಆಬ್ವಿಯಸ್ಲಿ 110cc ಸ್ಕೂಟರ್ ಆಗಿರೋದನ್ನು ನಿಮಗೆ ಒಂದು ಒಳ್ಳೆ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಜಸ್ಟ್ ನಮಗೆ ಅದನ್ನು ಒಂದು ಮೈಲೇಜ್ ಟೆಸ್ಟ್ ಮಾಡೋವಂಥ ಟೈಮ್ ನಮಗೆ ಇಲ್ಲಿ ಸಿಕ್ಕಿಲ್ಲ. ಆ್ಯಂಡ್ ನೆಕ್ಸ್ಟ್ ನಮಗೆ ಈ ಒಂದು ಸ್ಕೂಟರ್ ಏನಿದೆ ನಮಗೆ ಖಂಡಿತ ಇದು ನಮ್ಮ ಕೈಗೆ ಸಿಗುತ್ತೆ. ಆವಾಗ ನಾವು ಇದನ್ನು ಡೀಟೇಲ್ ಆಗಿ ಅದರ ಮೈಲೇಜ್ ಎಲ್ಲ ಹೇಗೆ ಏನು ಟಾಪ್ ಸ್ಪೀಡೆಲ್ಲ ಹೇಗೆ ಅನ್ನೋದನ್ನ ನಾವು ಚೆಕ್ ಮಾಡಿ ನಿಮಗೆ ಹೇಳ್ತೀವಿ. ಈ ಸ್ಕೂಟರ್ ನಮಗೆ ನಾನು ಆವಾಗಲೇ ಹೇಳಿದಂಗೆ 3 ವೇರಿಯಂಟಲ್ಲಿ ಸಿಗುತ್ತೆ, ZX, LX ಆ್ಯಂಡ್ VX ಅಂತ. ಸೊ ಇದರ ಪ್ರೈಸ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ 69,000 77,000 ತನಕ ಇದರ ಒಂದು ಪ್ರೈಸ್ ಹೋಗುತ್ತೆ. ಸೊ 3 ವೇರಿಯಂಟಲ್ಲಿ 3 ಬೇರೆ ಬೇರೆ ಪ್ರೈಸ್ ಇದೆ. ಸೊ ನಿಮಗೆ ಯಾವುದು ಸೂಟ್ ಆಗುತ್ತೋ ಸೊ ಅದನ್ನು ನೀವು ತಗೊಳ್ಬೋದು. ಸೊ ಇದಿಷ್ಟು ಈ ಒಂದು ಬೈಕ್ನ ಫೀಚರ್ಸು, ಸ್ಪೆಕ್ಸು ಆ್ಯಂಡ್ ಬೇರೆ ವಿಷಯಗಳು. ಆ್ಯಂಡ್ ನಿಮಗೆ ಈ ಬೈಕ್ ಬಗ್ಗೆ ಏನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.